ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲಿ ಇರುವಂತಹ ನಾಲ್ಕು ತರಹದ ಹಿಟ್ಟುಗಳಿಂದ ಯಾವ ರೀತಿ ಹತ್ತೇ ನಿಮಿಷದಲ್ಲಿ ದಿಢೀರ್ ದೋಸೆನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಾಗುತ್ತೆ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಎಲ್ರಿಗೂ ಏನು ಮಾಡಬೇಕು ಅನ್ನೋದೊಂದೇ ಟೆನ್ಷನ್ ಇರುತ್ತೆ ಎಲ್ಲ ಲೇಡೀಸ್ಗೂ ಬನ್ನಿ ಹಾಗಾದರೆ ಇವತ್ತು ಸುಲಭವಾದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಕಪ್ ಗೋಧಿ ಹಿಟ್ಟು ನೆಕ್ಸ್ಟು ಅದಾದಮೇಲೆ ಒಂದು ಕಪ್ ಮೈದಾ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಕಪ್ ಅಕ್ಕಿ ಹಿಟ್ಟು ಈಗ ನಾನು ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಹಿಟ್ಟು ಮಿಕ್ಸ್ ಆಗೋ ಥರ ರುಬ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಕಮ್ಮಿ ಅನಿಸಿದರೆ ರುಬ್ಬೇಕಾದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ಈಗ ಎಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ನೀರು ಕಮ್ಮಿ ಆಗೇ ಆಗುತ್ತೆ ರುಬ್ಕೋಬೇಕಾದ್ರೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಕೊಳ್ಳಿ ನೀವು ಸ್ಪೂನಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು ತುಂಬ ಟೈಮ್ ಹಿಡಿಯುತ್ತೆ ಆದರೆ ಈ ಥರ ಒಳ್ಳೆಯ ಹದವೂ ಬರೋದಿಲ್ಲ ಹಾಗಾಗಿ ಮಿಕ್ಸಿಲೇ ನೀವು ಈ ಥರ ರುಬ್ಕೊಳ್ಳೋದು ಒಳ್ಳೆಯದು ಈಗ ನಾನು ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡು ನೆಕ್ಸ್ಟ್ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಾದಮೇಲೆ ಒಂದು ಕಾಲು ಚಮಚಗಿಂತ ಕಮ್ಮಿ ನಾನು ಅಡುಗೆ ಸೋಡಾನ ಸೇರಿಸ್ಕೊಂಡಿದ್ದೀನಿ ನೋಡಿ ಪರ್ಫೆಕ್ಟ್ ದೋಸೆ ಹದದಲ್ಲಿ ನಾನು ರುಬ್ಕೊಂಡಿದ್ದೀನಿ ಕರೆಕ್ಟಾಗಿ ಬಂದಿದೆ ನಿಮ್ಗೇನಾದರೂ ಚೂರು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೀರು ನೀರು ಮಾತ್ರ ಮಾಡ್ಕೋಬೇಡಿ ಈಗ ಪರ್ಫೆಕ್ಟ್ ದೋಸೆ ಹಿಟ್ಟಿನ ಹದದಲ್ಲಿದೆ ತುಂಬ ನೀರು ನೀರು ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ಕರೆಕ್ಟಾಗಿದೆ ನೀವು ದಿಢೀರ್ ದೋಸೆ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಸೋಡಾ ಹಾಕಲೇಬೇಕು ದಿಢೀರಂತ ನೀವು ಯಾವುದೇ ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡಬೇಕಾದ್ರೆ ಸೋಡಾ ಹಾಕಲೇಬೇಕು ಈಗ ತವಾ ಕಾದಿದೆ ನಾನು ದೋಸೆ ಹಿಟ್ಟನ್ನು ಹೇಗೆ ಹಾಕ್ತೀನಲ್ಲ ಸೇಮ್ ಅದೇ ಮೆಥಡಲ್ಲಿ ಹಾಕ್ತಾಯಿದ್ದೀನಿ ನೀವು ಇನ್ನೂ ಒಂಚೂರು ತೆಳ್ಳಗೆ ಬೇಕು ಅಂದರೆ ಇನ್ನೂ ಒಂಚೂರು ತೆಳ್ಳಗೂ ಮಾಡ್ಕೋಬೋದು ಕೆಲವೊಂದು ಸಾರಿ ಬೆಳಗ್ಗೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕನ್ನೋ ಪ್ಲ್ಯಾನಿಂಗ್ ಇಲ್ಲೇ ಇದ್ದಾಗ ಆರಾಮಾಗಿ ಈ ದಿಢೀರ್ ದೋಸೆನ ಮಾಡ್ಕೋಬೋದು ನೀವು ನಾಲ್ಕು ಥರದ ಹಿಟ್ಟನ್ನು ರುಬ್ಕೊಂಡಾದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ನೆನೆಯೋಕೆ ಇಟ್ಟರೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಒಂಥರ ಗೂಡ್ ಗೂಡಾಗಿ ಬಂದಿದೆ ಈ ದೋಸೆನ ನೀವು ಬೇಕಾದರೆ ಮಧ್ಯಾಹ್ನ ಊಟದ ಟೈಮ್ಗೂ ಮಾಡ್ಕೋಬೋದು ಜೊತೆಗೆ ನೈಟ್ ಟೈಮ್ ಕೂಡ ಮಾಡ್ಕೋಬೋದು ಏನು ಪ್ಲಾನಿಂಗ್ ಇಲ್ಲದೇ ಇದ್ದಾಗ ಸೊ ನೋಡಿ ದೋಸೆ ಚೆನ್ನಾಗಿ ಬೆಂದಿದೆ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಎಷ್ಟು ಪಟ್ಟಂತ ಹೇಳಿ ನಾವು ತೆಗೆದ ತಕ್ಷಣವೇ ಎದ್ದಿದೆ ದೋಸೆ ಕೆಲವೊಮ್ಮೆ ನಾವು ಬೇರೆ ಯಾವುದಾದ್ರೂ ದೋಸೆ ಟ್ರೈ ಮಾಡೋಕ್ಕೆ ಹೋದಾಗ ಹಿಟ್ಟು ದೋಸೆ ತವಾಗ ಅಂಟ್ಕೊಂಡ್ಬಿಡುತ್ತೆ ಅಷ್ಟೇ ಪ್ರಯತ್ನ ಪಟ್ಟರು ಕೂಡ ಎದ್ದೇಳೋದಿಲ್ಲ ದೋಸೆ ಸರಿಯಾಗಿ ನೋಡಿ ಪರ್ಫೆಕ್ಟಾಗಿ ಇದೆ ದೋಸೆ ಎಲ್ಲ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈಗ ಬಿಸಿ ಬಿಸಿಯಾದ ದಿಢೀರ್ ದೋಸೆ ಆಯಿತು ದೋಸೆನ ನೋಡಿದ್ರೇ ತಿನ್ನಬೇಕು ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಎರಡನೇ ಸಾರಿ ಕೂಡ ಅದೇ ಥರ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ನೈಟ್ ಟೈಮ್ನೇ ಹಿಟ್ಟನ್ನೆಲ್ಲ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಳಗ್ಗೆ ದೋಸೆ ಮಾಡ್ಕೋಬೋದು ಈಗ ನೋಡಿ ಎರಡನೇ ದೋಸೆನೂ ಪರ್ಫೆಕ್ಟಾಗಿ ಗೂಡು ಗೂಡ್ ಥರನೇ ಇದೆ ನೋಡಿ ಹಾಕಿದ ತಕ್ಷಣವೇ ಎಷ್ಟು ಚೆನ್ನಾಗಿ ನಾವು ಮಸಾಲೆ ದೋಸೆ ಎಲ್ಲ ಮಾಡಬೇಕಾದ್ರೆ ಬರುತ್ತಲ್ಲ ಅದೇ ಥರ ಅನ್ನಿಸ್ತಾ ಇದೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ನೀವು ಬೇಕು ಅಂದರೆ ತುಪ್ಪನೂ ಕೂಡ ಹಾಕ್ಕೊಬೋದು ಈ ಥರ ಅದು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ತುಪ್ಪ ಈಗ ಚೆನ್ನಾಗಿ ಬೆಂದಿದೆ ಎರಡನೇ ದೋಸೆನೂ ಕೂಡ ನೋಡಿ ಸ್ಪೂನಿಂದ ಜಸ್ಟ್ ಈ ಥರ ನಾನು ಮೇಲಕ್ಕೆ ಕೆಪ್ಸಿದ ತಕ್ಷಣವೇ ದೋಸೆ ಎದ್ದೇಳ್ತಾ ಇದ್ದೆ ನಾವು ದೋಸೆ ಮಾಡಿದಾಗ ಪಟಪಟ ಅಂತ ಈ ಥರ ದೋಸೆ ಎದ್ರೇ ಒಂಥರ ಮನಸ್ಸಿಗೆ ಖುಷಿ ದೋಸೆ ತವಾಗ ಅಂಟ್ಕೊಂಡ್ಬಿಟ್ರೆ ಒಂಥರ ತಲೆನೋವು ಆಗಿಬಿಡುತ್ತೆ ಇದೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ ಸೊ ಎಷ್ಟು ಪರ್ಫೆಕ್ಟಾಗಿ ದೋಸೆ ಬರ್ತಾ ಇವೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಬಿಸಿ ಬಿಸಿಯಾದ ದೋಸೆಗಳು ರೆಡಿ ಆಗ್ತಾ ಇವೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ತಿಂಡಿ ಮಾಡೋದಕ್ಕೆ ಈಗ ನಾನು ದೋಸೆಗೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ ನೀವು ಬೇಕು ಅಂದರೆ ಚಟ್ನಿ ಮಾಡ್ಕೋಬೋದು ಸಾಂಬಾರ್ ಮಾಡ್ಕೋಬೋದು ಅಥವಾ ಆಲೂಗಡ್ಡೆ ಪಲ್ಯ ಚಟ್ನಿ ಏನು ಬೇಕಾದರೂ ಮಾಡ್ಕೋಬೋದು ನಾನು ಕ್ಯಾಬೇಜ್ ಪಲ್ಯ ಮಾಡಿದ್ದೆ ಈ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಸೊ ಆಗಿ ನಮ್ಮ ಬಿಸಿ ಬಿಸಿ ದೋಸೆ ರೆಡಿ ಆಯಿತು ಜಸ್ಟ್ ಹತ್ತೇ ನಿಮಿಷದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ಥರ ದೋಸೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಒಂಥರ ಸ್ಮೂತಾಗಿ ಬಂದಿದೆ ಸಾಫ್ಟಾಗಿ ಇವತ್ತಿನ ದಿಢೀರ್ ದೋಸೆ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು